ಕಾವೇರಿ ಟ್ರಿಬ್ಯುನಲ್ಲು 2007 ರಲ್ಲಿ ಅಂತಿಮ ವರದಿ ಕೊಟ್ಟರು ಫೆಬ್ರವರಿ ತಿಂಗಳಲ್ಲಿ. ನಾವು ಅದರ ಮೇಲೆ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದ್ರು ಕರ್ನಾಟಕ ಸರ್ಕಾರದಿಂದ. ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದ್ದಂಥ ಒಂದು ಸಂದರ್ಭದಲ್ಲೇ ಜಯಲಲಿತಾ ಅವರ ಒತ್ತಡಕ್ಕೆ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರವೇ ಇತ್ತು. ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ಅಂಥ ಒಂದು ಸಂದರ್ಭದಲ್ಲೇ ಕಾವೇರಿಯ ಟ್ರಿಬ್ಯುನಲ್ನ ಒಂದು ಹಂಚಿಕೆ ನೀರಿನ ಹಂಚಿಕೆಯನ್ನು ಮಾಡಿದರು. ಆ ಹಂಚಿಕೆಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದ್ದರೂ ಸಹ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ರು. ಇದೇ ನರೇಂದ್ರ ಮೋದಿಯವರ ಸರ್ಕಾರ ಸಬ್ಜೆಕ್ಟು ಸುಪ್ರೀಂ ಕೋರ್ಟ್ನ ತೀರ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ನಂತರ ನಮ್ಮ ಒಂದು ಹೋರಾಟ ಕೊನೆಗೆ 14.8 TMCL ಹೆಚ್ಚುವರಿ ನೀರು ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ತೀರ್ಮಾನಗಳು ಆಯಿತು. ಅಲ್ಲಿ ನೀವು ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಇದೆ ಅಂತ ಹೇಳಿ ಕಾರಣ ಕೊಟ್ಟು ಗೆಜೆಟ್ ನೋಟಿಫಿಕೇಷನ್ನ ತಡೆಯಲಿಲ್ಲ. ಕಾವೇರಿ ನೀರಿನ ಹಂಚಿಕೆ ಮಾಡಲಿ ರಚನೆ ಮಾಡ್ಕೊಂಡ್ರಿ, ಉಸ್ತುವಾರಿ ಸಮಿತಿ ಮಾಡ್ಕೊಂಬಿಟ್ರಿ ನೀವೇ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದ್ದಾಗಲೂ ಅಲ್ಲಿ ಆ ತರಾತುರಿ ಏನು ತೋರಿಸಿದ್ರಿ ತಮಿಳ್ನಾಡಿನವ್ರ ಒತ್ತಾಯಕ್ಕೆ. ಇಲ್ಲಿ ಯು ಕೆ ಪಿಯ ಪ್ರಾಜೆಕ್ಟ್ಗಳು ಇವತ್ತಿನ ಅತ್ಯಂತ ಜನತೆಯ ಕಷ್ಟಗಳಿದ್ದಾವೆ. ಇಲ್ಲಿ ಇಂಥ ಒಂದು ಪರಿಸ್ಥಿತಿನಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಏನು ಎರಡು ರಾಜ್ಯಗಳ ವಿಂಗಡಣೆ ಆಯಿತು ಅಂತೇಳಿ ಈಗ ಅವರು ನೀರಿನ ಹಂಚಿಕೆ ಕೇಳ್ತಾರೆ. ಇಲ್ಲಿರ್ತಕ್ಕಂಥದ್ದು ತೆಲಂಗಾಣ ಆಂಧ್ರ ಅಲಂಟಾಗಿರೋ ನೀರಿನಲ್ಲಿ ಅವ್ರು ಹಂಚಿಕೆ ಮಾಡ್ಕೋಬೇಕಿದ್ದ ಸಂಬಂಧ ಇಲ್ಲ. ಮಹಾರಾಷ್ಟ್ರದವರು ಅರ್ಜಿ ಹಾಕಿದ್ದೇವೆ, ನಾವು ಹಾಕಿದ್ದೇವೆ. ಇದರ ವಿಷಯದಲ್ಲಿ ನಾವು ಹೇಳ್ತಾ ಇರತಕ್ಕಂಥದ್ದು ಅವರಿಗೆ ನೀರಿನ ಹಂಚಿಕೆ ಏನಿದೆ ಅವರಿಬ್ಬರು ವ್ಯಾಜ್ಯ, ಅದು ನಮ್ಮ ವ್ಯಾಜ್ಯ ಅಲ್ಲ. ಇದು ನೀವು ಇಲ್ಲಿ ಕಾವೇರಿನಲ್ಲಿ ನೀವು ಗೆಜೆಟ್ ನೋಟಿಫಿಕೇಷನ್ ತೋರಿಸಿದಂಥ ತರಾತುರಿ, ಇಲ್ಲಿ 2013 ತೀರ್ಪು ಕೊಟ್ಟಿರ್ತಕ್ಕಂಥ ಟ್ರಿಬ್ಯುನಲ್ನ ತೀರ್ಪನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಲಿಕ್ಕೆ ಅಲ್ಲೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳಿ ತಾವು ಇವತ್ತು ಇದನ್ನು ತಡೆ ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು ಇದೆಯಲ್ಲ, ಇದು ಉತ್ತರ ಕರ್ನಾಟಕದ ಜನತೆಗೆ ಮಾಡಿರತಕ್ಕಂಥ ಕೇಂದ್ರ ಸರ್ಕಾರದ ದ್ರೋಹ. ಇದು ನನ್ನ ಅಭಿಪ್ರಾಯದಲ್ಲಿ. ಆಮೇಲೆ ಡಿಸೆಂಬರ್ ತಿಂಗಳಿನಲ್ಲಿ 2019 ನಮ್ಮ ಕೇಂದ್ರದ ಸಚಿವರು ಪತ್ರ ಬರೀತಾರೆ, ಈಗಿನ ನೀರಾವರಿ ಸಚಿವರು, ಬಹುಶಃ ಅದೆಲ್ಲ ಡೀಟೇಲ್ ಇದೆ, ನೀವು ಗಮನಿಸ್ಬೋದು. ನೀವು ಅವ್ರು ಹೇಳ್ತಾರೆ ಕೋರ್ಟಲ್ಲಿ ಇದು ಸೆಕ್ಷನ್ 5(3) ಇಲ್ಲಿ ಇವತ್ತು ಕೆಲವು ಕ್ಲಾರಿಫಿಕೇಷನ್ ಆಗಬೇಕಾಗಿದೆ, ಅದಾಗೋವರೆಗೂ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಆಗೋವರೆಗೆ ನಾವು ಗೆಜೆಟ್ ನೋಟಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಬರೆದಿರ್ತಕ್ಕಂಥದ್ದು ಇದು ಅವರ ಪತ್ರದಲ್ಲಿ ಡೀಟೇಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಒಂದು ಕಡೆ ಹಣದ ಕೊರತೆ, ಇವತ್ತು 17,000 crore ಎಸ್ಟಿಮೇಟ್ ಮಾಡಿದ್ದೀವಿ ನೋಡಿ. 3/12/19 ಕೇಂದ್ರ ಸರ್ಕಾರದ ಸಚಿವರು ಪತ್ರ ಬರೀತಾರೆ, ಆಂಧ್ರ ಪ್ರದೇಶದ ಮರು ವಿಂಗಡಣೆ ಕಾಯ್ದೆ 2014 ಸೆಕ್ಷನ್ 89 ಪ್ರಕಾರ ಕೃಷ್ಣಾ ಜಲವಿವಾದ ನ್ಯಾಯಮಂಡಳಿ 2 ಅವಧಿಯನ್ನು ವಿಸ್ತರಿಸಲಾಗಿದೆ. ಈಗಿನಂತೆ ISRWD ಕಾಯ್ದೆ 1956 ಸೆಕ್ಷನ್ 5(3) ಅಡಿಯಲ್ಲಿ ನ್ಯಾಯಮಂಡಳಿಯ ಮುಂದಿನ ವರದಿ ನಿರ್ಧಾರವನ್ನು ನಿರೀಕ್ಷಿಸಲಾಗಿದೆ. ನ್ಯಾಯಮಂಡಳಿಯ ತೀರ್ಮಾನವನ್ನು 5(3) ಅಡಿಯಲ್ಲಿ ಅಥವಾ ಗೌರವಕ್ಕೆ ಸುಪ್ರೀಂ ಕೋರ್ಟ್ನಿಂದಂಥ ಯಾವುದೇ ನಿರ್ದೇಶನ ಪಡೆದ ನಂತರವೇ ನ್ಯಾಯಮಂಡಳಿ ಹೆಚ್ಚಿನ ವರದಿಯನ್ನು ಕೇಂದ್ರ ಸರ್ಕಾರ ಅಧಿಕೃತ ಕೈಯಲ್ಲಿ ಪ್ರಕಟಿಸಬಹುದು. ಇದು ಕೇಂದ್ರ ಸಚಿವರು 2019 ಡಿಸೆಂಬರ್ ತಿಂಗಳು ಬರೆದಿರೋ ಪತ್ರ ಇದು. ಅಲ್ಲಿಗೆ BJP ಸರ್ಕಾರ ರಾಜ್ಯದಲ್ಲೂ ಇದೆ, ಕೇಂದ್ರದಲ್ಲೂ ಅವ್ರದ್ದೇ ಸರ್ಕಾರ ಇದೆ. ಕರ್ನಾಟಕಕ್ಕೆ ಎಷ್ಟರ ಮಟ್ಟಿಗೆ ಇವರಿಂದ ನಿಮಗೆ ನ್ಯಾಯ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾಡಿನ ಜನತೆ ಇವತ್ತು ಅರ್ಥ ಮಾಡ್ಕೋಬೇಕು. ನಾನು ಮೊನ್ನೆ ಹೋದ ವಾರ ಅಷ್ಟೇ ಅಲ್ಲ, ಓಟ್ ಕೊಟ್ಟಿಲ್ಲ ಕೆಲಸ ಯಾಕೆ ಮಾಡಬೇಕು ಅಂತ ಆ ಕೆಲಸ ನಾವು ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆವು. ಇಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಣ್ಣ. ಈಗ BJP ಅವರು ಒಂದೇ ನಿಮಿಷ ಚುನಾವಣೆ ಅಂತ ಅಲ್ಲ, ಯಾರ ಜೊತೆ ಏನೇಳಿ ಯಾರು ಯಾವ ಕಾರ್ಯಕರ್ತ ಕಡೆಗಣಿಸಿದ್ರಿ? ಹಾಂ, ನೀವು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ BJP ಇಬ್ಬರು ಬೈಕೊಂಡು ಓಡಾಡಲಿ, ಕಾಂಗ್ರೆಸ್ ಬಂದ ತಕ್ಷಣ ಅದಕ್ಕೆ ಅಧಿಕಾರ ಹೊಂದಾಣಿಕೆ ಮಾಡ್ಕೊಳ್ತೀವಿ, BJP ಬಂದ ತಕ್ಷಣ BJP ಹೊಂದಾಣಿಕೆ ಮಾಡ್ಕೊಳ್ತೀವಿ. ಹಾಗಾಗಿ ಕೇಡರ್ ಬೇಸ್ ಪಾರ್ಟಿ ಉತ್ತರ ಕರ್ನಾಟಕದಲ್ಲಿ ಜನತಾದ ಉಳಿಯಿಲ್ಲ. ಈಗ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಸಮಸ್ಯೆ. ಇಲ್ಲಿ ಪ್ರಶ್ನೆ, ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿದ್ವಾ? BJP ಕಾಂಗ್ರೆಸ್ನ ಮನೆ ಬಾಗಿಲಿಗೆ ನಂಬಿಕೆ ವಿಶ್ವಾಸದಾಗ ಹೋಗ್ತೀವಿ, ಏನೋ ಒಂದು ಆಗ್ತದೆ. ಈಗ ಇಲ್ಲಿ ಪ್ರಶ್ನೆ ಕೇಡರ್ ಬೇಸ್ನ ಬೆಳೆಸಬೇಕಾದ್ರೆ ನನಗೆ ಉತ್ತರ ಕರ್ನಾಟಕದ ಭಾಗದ ಜನತೆ ಬಗ್ಗೆನೂ ವಿಶ್ವಾಸ ಇದೆ, ನನ್ನ ಬಗ್ಗೆ ವೈಯಕ್ತಿಕವಾದ ವಿಶ್ವಾಸ ಇಟ್ಕೊಂಡಿದ್ದಾರೆ ಜನ.
ಆದರೆ ಇಲ್ಲಿ ಯಾರು ನೀವು ಹೇಳ್ತಾ ಇದ್ದೀರಿ ನಮ್ಮ ಕಾರ್ಯಕರ್ತನ ಕಡೆಗಣಿಸ್ತೀವಿ ಅಂತೇಳಿ ಆ ನಾನು ಕಡೆಗಣಿಸ್ತಕ್ಕಂಥ ಕಾರ್ಯಕರ್ತರು ನಾನು ಬಂದಾಗ ಬರ್ತಾರೆ ನಾನು ಆ ಕಡೆ ಬೆಂಗಳೂರಿಗೆ ಹೋಗ್ತಿದ್ದಂಗೆ ಮನೆ ಸೇರ್ಕೊಂಡು ಮಲಿಕತ್ತಾರೆ ಅದರಿಂದ ಅವ್ರಿಗೆ ಹಂಗಾಗಿರೋದು ಅವರು ಸೀರಿಯಸ್ ಆಗಿ ಹಳ್ಳಿ ಹೋಗಿ ಜನಗಳ ಮುಂದೆ ನಮ್ಮ ಕಾರ್ಯಕ್ರಮಗಳು ನಾವು ಮುಂದೆ ಏನು ಮಾಡ್ತೀವಿ ಅಂತಕ್ಕಂಥ ಯೋಜನೆಗಳು ಇಟ್ಕೊಂಡು ಜನಗಳ ಮುಂದೆ ಹೋದರೆ ಜನ ಇವತ್ತು ಅವ್ರನ್ನ ಆಶೀರ್ವದಿಸ್ತಾರೆ ಅದಕ್ಕೆ ಉದಾಹರಣೆ ನಿಮ್ಮ ಬಾದಾಮಿನಲ್ಲಿ ಈಗ ನಮ್ಮ ಹನುಮಂತಪ್ಪ ಅಂತ ಈಗ ಅಧ್ಯಕ್ಷರು ಮಾಡಿದ್ದೇವೆ ಮಾವಿನ ಮರದ ಸಾಗರಕೋಟೆಯಲ್ಲಿ ಅಧ್ಯಕ್ಷರು ಮಾಡಿದ್ದೇವೆ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗೆ ಯಾರು ಹಣ ಕೊಟ್ಟಿದ್ದೀರಿ ನೀವು ಯಾರು ಕೇಳ್ಕೊಟ್ಟಿದ್ದೀರಿ ಅಂತೇಳಿ ಥ್ರೆಟ್ ಮಾಡ್ತಾರೆ ದೇವೇಗೌಡರಿಗೆ ಅದಕ್ಕೆ ದೇವೇಗೌಡರು ಹೆದರಲಿಲ್ಲ ನಾನೇ ನಿಮ್ಮ ಬೆಂಬಲ ಕೇಳ್ಕೊಂಡು ಪ್ರಧಾನಮಂತ್ರಿ ಮಾಡಿ ಅಂತ ಬಂದಿಲ್ಲಪ್ಪ ಅಂತ ಹೇಳಿದ್ರು ಆ ಒಂದು ದಿಟ್ಟತನ ಈಗ ಕೇಂದ್ರದಲ್ಲಿ BJP ಸರ್ಕಾರಕ್ಕೆ ಏನಾಗಿದೆ ಕರ್ನಾಟಕ ರಾಜ್ಯದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ವಿಷಯದಲ್ಲಿ ಇದು ಒಂದು ಭಾಗ ಏಕೆಂದರೆ ಇದು ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ರಾಷ್ಟ್ರೀಯ ಯೋಜನೆ ಅಂತೇಳಿ ಪರಿವರ್ತನೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀವಿ ಅಂತಾರೆ ಮತ್ತೊಂದು ಕಡೆ ಮಾದಾಯಿ ಇದು ಸುದೀರ್ಘವಾದಂಥ ಹೋರಾಟ ಮಾಡ್ಕೊಂಬಂದರು ಇವತ್ತು ಮಾದಾಯಿ ಯೋಜನೆ ವಿಷಯದಲ್ಲೂ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಬಟ್ ಗೆಜೆಟ್ ನೋಟಿಫಿಕೇಶನ್ನಲ್ಲಿ ಕಂಡೀಷನ್ ಹಾಕೊಂಡ್ರು ಸಬ್ಜೆಕ್ಟು ಕನ್ಸೆಂಟ್ ಡಿಪಾರ್ಟ್ಮೆಂಟ್ನ ಪರ್ಮಿಷನ್ಗಳು ತಗೋಬೇಕು ಎನ್ವೈರನ್ಮೆಂಟ್ ಇರ್ಬೋದು ಫಾರೆಸ್ಟ್ ಇರ್ಬೋದು ಅದ್ರ ಜೊತೆಗೆ ಯಾವ ಒಂದು ವರದಿ ಕೊಡ್ತಕ್ಕಂಥದ್ದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಗೋವಾದವ್ರು ಹೋಗಿದ್ದರು ನೀರನ್ನು ಇವರು ಕಂಟೆಂಪ್ಟ್ ಆಗಿದೆ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ತೀರ್ಪು ಬರದೇ ಇದ್ರು ಇನ್ನೂ ಟ್ರಿಬ್ಯುನಲ್ ನಡೀತಾ ಇದ್ರು ಅಂತ ಹೇಳಿ ಗೋವಾದವ್ರ ತಕರಾರು ತೆಗೆದಾಗ ಒಂದು 3 ಜನದ ಕಮಿಟಿ ಮಾಡಿದರು ಸೂಪರಿಂಟೆಂಜಿನಿಯರ್ ಲೆವೆಲ್ನ ಅಧಿಕಾರಿಗಳು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗೋವಾ ರಾಜ್ಯದ ಸೂಪರಿಂಟೆಂಜಿನಿಯರ್ ಲೆವೆಲ್ 3 ಜನದ ಕಮಿಟಿ ವರದಿ ಕೊಡಿ ಅಂತ ಕೇಳಿದರು ಆ ವರದಿ ಇವತ್ತಿನವರೆಗೂ ಕೊಟ್ಟಿಲ್ಲ ಆ ವರದಿಯನ್ನು ಕೊಡದೇ ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ ಅಂತರೀಗ ಒಂದು ಸಣ್ಣ ರಾಜ್ಯದ ಅವರ ಒತ್ತಡಗಳಿಗೆ ಮಣಿಯತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು 24 or 25 ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರದ BJP ಸರ್ಕಾರದ ಧೋರಣೆ ಏನಿದೆ ಇದನ್ನು ಉತ್ತರ ಕರ್ನಾಟಕದ ಜನತೆ ದಯವಿಟ್ಟು ಪರಾಮರ್ಶೆ ಮಾಡ್ಕೊಳ್ಳಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ದೇವೇಗೌಡರು ಉತ್ತರ ಕರ್ನಾಟಕದ ವಿರೋಧಿ ಅಂತಕ್ಕಂಥದ್ದನ್ನು ಪಟ್ಟಾಗಿ ಕಟ್ಟಿದ್ರು ಅವರು ಪ್ರಧಾನಮಂತ್ರಿ ಆಗಿದ್ದ 10 ಅವ್ರು ತೆಗೆದುಕೊಂಡಂಥ ನಿರ್ಧಾರದಿಂದ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಒಂದು 10-15 ಸಾವಿರ ಕೋಟಿ ಹಣ ಬಂತು 18 ಸಾವಿರ ಕೋಟಿ ದುಡ್ಡು ಬಂತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅದೇ ಕೈ ಇವತ್ತು BJP ಸರ್ಕಾರವೂ ಇಲ್ಲೇ ಇದೆ ಅಲ್ಲೂ ಇದೆ ಇವತ್ತು ಇವರಿಂದ ಏನು ಕೊಡುಗೆ ಸಿಗ್ತಾ ಇದೆ ನಿಮಗೆ ಒಂದು ಕಡೆ ಪ್ರವಾಹಗಳು ಜನ ಇವತ್ತು ಮನೆ ಮಠ ಕಳ್ಕೊಂಡಿದ್ದಾರೆ ಇವತ್ತು ಅವರಿಗೆ ಯಾವ ರೀತಿ ನೆರವುಗಳು ಕೊಟ್ಕೊಂಬಂದಿದ್ದಾರೆ ಇದೆಲ್ಲ ಚರ್ಚೆ ಮಾಡಲಿಕ್ಕೆ ತುಂಬ ದೊಡ್ಡ ಮಟ್ಟದ ಚರ್ಚೆ ಮಾಡ್ಬೋದು ನಾನು ಅದರ ಹಿನ್ನೆಲೆಯಲ್ಲಿ ನಾವೇನು ಮೊನ್ನೆ ದಿನ ಮಹದಾಯಿ ಮತ್ತು UKPA ಪ್ರಾಜೆಕ್ಟ್ ಬಗ್ಗೆ ಮತ್ತು ಮೇಕೆದಾಟಿನ ವಿಷಯದಲ್ಲೂ ಸಹ ರಾಜ್ಯಪಾಲರನ್ನು ಭೇಟಿ ಮಾಡಿ ನಮ್ಮ ಶಾಸಕರುಗಳು ಒಂದು ಮನವಿ ರಾಷ್ಟ್ರಪತಿಗಳಿಗೇನು ಕಳಿಸಿದ್ದೇವೆ ಕೇಂದ್ರ ಸರ್ಕಾರದ ಒಂದು ಮನವೊಲಿಸ್ತಕ್ಕಂಥ ಕೆಲಸವನ್ನು ರಾಷ್ಟ್ರಪತಿಗಳು ಮಾಡಬೇಕು ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ಅದನ್ನೇನು ಕೊಟ್ಟಿದ್ದೇವೆ ಈಗ ಮುಖ್ಯಮಂತ್ರಿಗಳು ಸಹ ಏನು ಕೇಂದ್ರ ಸರ್ಕಾರದ ಮುಂದೆ ನಾನು ಈ ವಾರದಲ್ಲಿ ಹೋಗಿ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೆ ಆದರೆ ನಾನು ಕೋವಿಡ್ನ ಒಂದು ಅನಾಹುತಗಳು ನಿಂತಿದ್ದರೆ ಇಷ್ಟೊತ್ತಿಗೆ ನಮ್ಮ ಕಾರ್ಯಕ್ರಮಗಳು ರೂಪುರೇಷೆಗಳು ರೆಡಿ ಆಗ್ತಿತ್ತು ಕೋವಿಡ್ನ ಅನಾಹುತಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮಿಂದ ಜನ ಹಳೆಯವರನ್ನೆಲ್ಲರನ್ನು ಸೇರಿಸಿಕೊಂಡು ಒಗ್ಗೂಡಿಸಿ ಮತ್ತೆ ಜನತಾ ಪರಿವಾರವನ್ನು ಕಟ್ತೀನಿ ಅನ್ನೋಂಥ ಮಾತನ್ನು ಜನತಾ ಪರಿವಾರನ ಒಗ್ಗೂಡಿಸಿ ಆಗಿ ಹಿಂದೆ ಮಾಡಿ ಆಗಲಿಲ್ಲ ಅಂತ ಹೇಳಿದೆ ಒಗ್ಗೂಡಿಸೋ ಪ್ರಯತ್ನ ಇಲ್ಲ ಹೊಸ ಯುವಕರ ಪಡೆಯನ್ನು ಕಟ್ಟಿದ್ರ ಮುಖಾಂತರವೇ ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವರಿಂದ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅಂತಕ್ಕಂಥದ್ದು ತೀರ್ಮಾನಕ್ಕೆ ಬಂದಿದ್ದೇನೆ ಏಕೆಂದರೆ ಈಗ ಒಂದೊಂದು ಸಲ ನೀವು ಮೊನ್ನೆ ಯಾವುದೋ ಚಾನಲ್ ಹೊಡೆಯುತ್ತಿದ್ದರು ಏನೋ ಕಾಂಗ್ರೆಸ್ನವರು ಅದು ಎಂಥದ್ದು ಸ್ಟ್ರಾಟಜಿ ಮಾಡ್ಕೊಂಡು ಒಂದು ಟೀಮ್ ಮಾಡಿ JDSನ ಹೊಡೆಯೋದಕ್ಕೆ 6 ಪ್ರಮುಖ ನಾಯಕರುಗಳನ್ನ ಸೆಳೀತಾ ಇದ್ದಾರೆ JDSಗೆ ಮತ್ತೊಂದು ಶಾಕ್ ಅಂತ ಹೇಳಿ ನಾನು ಮೊನ್ನೆ ಏನು ಹೇಳಿದೆ ಅದಕ್ಕೇನೆ ನಿಮಿಷ ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಮತ್ತೊಂದು ಶಾಕ್ JDSಗೆ ಅಂತ ಮೊನ್ನೆ ಯಾವಾಗ ಟಿವಿಲಿ ಬರ್ತಾ ಇತ್ತು ನಮ್ಮ ಪಕ್ಷಕ್ಕೆ ಗ್ರೌಂಡಿಂಗ್ ಚೆನ್ನಾಗಿ ಮಾಡಿದ್ದೀವಿ ಯಾರು ಹೋಗ್ಬಿಟ್ಟು ಹೋಗಿ ಶಾಕ್ ಕೊಡೋಕ್ಕಾಗಲ್ಲ ಈ ಪಕ್ಷಕ್ಕೆ GD ದೇವೇಗೌಡರು ನನಗೆ ಮೊದಲೇ ಗೊತ್ತಿರೋದೆ ಅದೇನು ಹಳೆ ಕತೆ ಅದು ಪಾಪ ದೇವೇಗೌಡರು ಹೌದು ಮೊನ್ನೆ ಅವ್ರು ಮತ್ತೆ ಫೋನ್ ಮಾಡಿದ್ದಾರೆ ಇಲ್ಲಪ್ಪ ಬಾ ಜೊತೇಲಿ ಕೆಲಸ ಮಾಡೋಣ ಅಂತ ಇಲ್ಲ ನಾನು ತೀರ್ಮಾನ ತಗೊಂಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಎದುರ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ಇವತ್ತು ಮಮತಾ ಬ್ಯಾನರ್ಜಿ
ಆ ಒಬ್ಬ ಹೆಣ್ಣು ಮಗಳ ಮೇಲೆ 70-80 ಶಾಸಕರನ್ನ ಬಿಜೆಪಿಯವರು ಕರ್ಕೊಂಡು ಹೋದ್ರಪ್ಪ, ಹೋರಾಟ ಮಾಡಲಿಲ್ವಾ? ಅವರೇ ನಮ್ಮ ಸ್ಫೂರ್ತಿ. ಈಗ ನನಗೆ ಇಲ್ಲಿ ಇವ್ರು ಯಾರೋ ಹಡಬರು ಹೋದ ತಕ್ಷಣ ಎದುರ್ಕೊಂಡು ಕೂರೋ ಪ್ರಶ್ನೆ ಇಲ್ಲ. ಹೊಸ ಮುಖಗಳನ್ನ ಆಯ್ಕೆ ಮಾಡಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇಂಡಿವಿಜುವಲ್ ಯಾರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಕಾಗಿಲ್ಲ. ಈ ರಾಜ್ಯದ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಮಾಡಿ ತೋರಿಸಿದ್ದೇನೆ. ಏನಾದರೂ ಹೇಳಿದಾಗ ಜನತೆಯ ಪರವಾಗಿ ಕಾರ್ಯಕ್ರಮ ನಂದೇ ಆದಂಥ ಇತಿಮಿತಿಗಳು ಕೊಟ್ಟೆ, ಮಾಡಿಕೊಟ್ಟಿದ್ದೇನೆ. ಸಾಲ ಮನ್ನಾ ಮಾಡಿದ ಎಲ್ಲ ಕೇವಲವಾಗಿ ನಕ್ಕಿದ್ರು. 25,000 ಕೋಟಿ ದುಡ್ಡು ಕೊಟ್ಟಿದ್ದಷ್ಟೇ ಅಲ್ಲ, ಸಿದ್ದರಾಮಯ್ಯ ಕಾಲದ ಎಲ್ಲ ಕಾರ್ಯಕ್ರಮ ಮುಂದುವರಿಸಿದ್ದೀನಿ. 7 kg ಅಕ್ಕಿ ಅಂತ ಹೇಳ್ತಾರೆ, 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಚುನಾವಣೆ ಟೈಮ್ನಲ್ಲಿ 7 kg ಅಕ್ಕಿ ಘೋಷಣೆ ಮಾಡ್ಕೊಂಡ್ರು, ಕೊಟ್ಟಿದ್ದು 5 kg ಅಕ್ಕಿ ದುಡ್ಡಿಟ್ಟಿದ್ರು ಸಿದ್ದರಾಮಯ್ಯವರು. ಇನ್ನು 2 kg ಅಕ್ಕಿ ಕೊಟ್ಟಿದ್ರಲ್ಲ 2-3 ತಿಂಗಳು, ಅದು ಸೇರಿದಾಗೆ ಮತ್ತೆ ಮುಂದಿನ ವರ್ಷಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರೆದಾಗ 500 ಕೋಟಿ ಹೆಚ್ಚಿನ ಹಣ ನಾನು ಹೊಂದಿಸ್ಬೇಕಾಯ್ತು ಅದಕ್ಕೆ ಸಿದ್ದರಾಮಯ್ಯವ್ರ ಕಾರ್ಯಕ್ರಮಕ್ಕೆ. 7 kg ಅಕ್ಕಿ ದುಡ್ಡಿಟ್ಟಿರಲಿಲ್ಲ ಅವರು, ಅದಕ್ಕೆ ಹೊಂದಿಸ್ದೆ ಸಾಲ ಮನ್ನಾ ಜೊತೆಗೆ. ಹೇಳಬೇಕು ಅಂದ್ರೆ ಹಲವಾರು ವಿಷಯಗಳು ಚರ್ಚೆ ಮಾಡಬಹುದು. ಗಂಟೆಗಳು ಬಿಜೆಪಿ ಪರವಾಗಿ ಮಾತಾಡೋದು ಈ ತರ ಎಲ್ಲ ಮಾಡೋದ್ರಿಂದ ಪರವಾಗಿ ಮಾತಾಡಿದೀವಿ. ಈಗ ಮೊನ್ನೆ ಬೊಮ್ಮಾಯಿ ಅವರು ಸರ್ಕಾರದ ಪರವಾಗಿ ಒಳ್ಳೆ ಕೆಲಸ ನೀವು ಮಾಡೋದಾದ್ರೆ ಹೌದಪ್ಪ. ರಾಜ್ಯದ ಈಗ ಮೊನ್ನೆ ಹೇಳಿದ್ದಾರೆ, ಈಗ ನರೇಂದ್ರ ಮೋದಿಯವ್ರನ್ನ ಕೇಂದ್ರ ಸರ್ಕಾರದ ನೀರಾವರಿ ಸಚಿವರನ್ನ ಭೇಟಿ ಮಾಡಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಯೆಲ್ಲ ಕ್ಲಿಯರೆನ್ಸ್ ತಗೊಂಡ್ಬರ್ತೀವಿ ಅಂತ, ಅಂಥ ಕೆಲಸಗಳು ಮಾಡಿದ್ರೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದೀವಿ. ಜನರ ಒಂದು ರಕ್ಷಣೆ ದೃಷ್ಟಿಯಿಂದ ಜನಕ್ಕೆ ಒಳ್ಳೆ ಕೆಲಸ ಮಾಡಿದಾಗ ಬೆಂಬಲ ಕೊಡ್ತೀವಿ ನ್ಯಾಚುರಲ್ ಆಗಿ. ವಿಷಯಾಧಾರಿತ ಸರ್ಕಾರ 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 ತಪ್ಪದಾರಿಗೆಲ್ಲ ಹೋದ್ರೆಲ್ಲ ದೊಡ್ಡ ಪ್ರಶ್ನೆ ಇಲ್ಲ. ಒಂದ್ಸರಿ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಕಾಂಗ್ರೆಸ್ ಪರ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ, ಇನ್ನೊಂದ್ಸರಿ ಬಿಜೆಪಿ ಪರ ಸಾಫ್ಟ್ ಕಾರ್ನರ್. ಒಂದ್ ನಿಮಿಷ ಬ್ರದರ್, ಒಂದೇ ನಿಮಿಷ. ಕಾಂಗ್ರೆಸ್ ಪರವಾಗಿ ನಾನು ಎಂದೂ ನನ್ನ ನಿಲುವಿಲ್ಲ. ಎಸ್, ಅವತ್ತು ಸರ್ಕಾರ ಮಾಡಬೇಕಾಗಿತ್ತು, ನಾನು ಬೇಡ ಅಂತ ಹೇಳಿದೆ. ಇದೇ ಖರ್ಗೆ ಅವರು ಸಿದ್ದರಾಮಯ್ಯ ಎಲ್ಲ ಇರಲಿಲ್ವ ಅಶೋಕ ಹೋಟ್ಲಲ್ಲಿ ಸಭೆಯಲ್ಲಿ? ದೇವೇಗೌಡರು ಹೇಳಲಿಲ್ವಾ ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನದ ಅಪೇಕ್ಷೆ ಇಲ್ಲ, ನಮಗೆ ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡ್ಕೊತೀರೋ ಯಾರನ್ನು ಬೇಕೋ ನೀವು ಮಾಡ್ಕೊಳ್ಳಿ ಅಂತೇಳಿ. ಇದೇ ಗುಲಾಮ್ ನಬಿ ಆಜಾದ್, ನಿಮ್ಮ ಗೆಲೋಟ್ ಅವರು ರಾಜಸ್ಥಾನದ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ರಲ್ಲ, ಅವರೆಲ್ಲ ನಾಯಕರೆಲ್ಲ ಅವ್ರ ಎದುರಿಗೆ ಹೇಳಲಿಲ್ವೆ? ಅವರೇ ಒತ್ತಡ ಮಾಡೋಣ ತಲೆ ಕಟ್ಬಿಟ್ಟು ನಮ್ಮ ಪಕ್ಷಕ್ಕೆ ಏನೇನು ಹಿಂಸೆಗಳು ಅನುಭವಿಸಿದ್ವು, ಅನುಭವಿಸಾಯಿತು. ಎರಡೂ ಅನುಭವ ಆಗಿದೆ, ಬಿಜೆಪಿ ಜೊತೆನೂ ಅನುಭವ ಆಗಿದೆ, ಕಾಂಗ್ರೆಸ್ ಜೊತೆನೂ ಅನುಭವ ಆಗಿದೆ, ಪಡ್ಕೊಂಡಿದ್ದೀವಿ. ಅದರ ಅನುಭವದಲ್ಲಿ ಜನಗಳಿಗೆ ಕೇಳ್ತಾ ಇರೋದು, ನೋಡ್ರಪ್ಪ ನಿಮ್ಗೆ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು, ಈ ರಾಜ್ಯದ ಭವಿಷ್ಯ ಏನಾದರೂ ಒಳ್ಳೆ ರೀತಿಲಿ ಹೋಗಬೇಕು ಅಂತಿದ್ರೆ ಒಂದು ಅವಕಾಶ ಜೆ ಡಿ ಎಸ್ಗೆ 120 ಸೀಟು 100 ಸೀಟು ಕೊಡ್ರಪ್ಪ ಅಂತ ಕೇಳ್ತಾ ಇದ್ದೆ. ಈಗ ನಾನು ಅವ್ರು ಬೆಟ್ರು ಇವ್ರು ಬೆಟ್ರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಜೆ ಡಿ ಎಸ್ ನೋಡಿದೆ, ಈಗ ನೀವು ಹೇಳಬೇಕು. ಈ 2 ವರ್ಷ ಪಾಪ ಕಷ್ಟಪಟ್ಟಿಗೆ ಅಧಿಕಾರಿಗೆ ಬಂದ್ರಲ್ಲ, ನನಗೆ ಅನುಭವ ಆಗಿದೆ. ಈಗ ಸಿದ್ದರಾಮಯ್ಯನವರು ಜನತಾ ಪರಿವಾರದವರು ಅಂತ ಹೇಳಲೇ ಇಲ್ಲ ಅವರು. ಅಟ್ಲೀಸ್ಟ್ ಇವರಲ್ಲಿ ಇನ್ನೂ ಒಂಚೂರು ಹಳೆಯದು ಏನೋ ಒಂದು ಇದ್ಲಪ್ಪ ನಾವು ಜನತಾ ಪರಿವಾರದವರು ಅಂತಕ್ಕಂಥದ್ದು ಒಂದು ಅನುಕಂಪ ಈ ಪಕ್ಷದ ಪರವಾಗಿ ಇದೆ. ಅವರಿಗೆ ಈ ಪಕ್ಷ ಮುಗಿಸೋದೇ ಮೊದಲನೇ ಅಜೆಂಡಾ ಸಿದ್ದರಾಮಯ್ಯನವರಿಗೆ. ಜೆ ಡಿ ಎಸ್ ಮುಗಿಸಿದ್ರೆ ಅವ್ರು ಮೊದಲನೇ ಅಂಡ ಇದ್ದಾಗ ನಾನು ಹೆಂಗೆ ಹೇಳಿ? ಯಾರು ಹೇಳಿದ್ರು ಪಾಪ ಅವ್ರಿಗೆ ಏನ್ ಗೊತ್ತು ರಾಜಕೀಯ? ಕ್ಯಾಮರಾ ಮುಂದೆ ಭಾಷಣ ಮಾಡ್ಬೋದು, ನಾನು ಸಿನಿಮಾ ತೆಗೆದಿದ್ದೀನಿ. ನಾನು ಒಂದು ಸ್ವತಂತ್ರವಾದ ಸರ್ಕಾರ ಇಲ್ಲ ನಂಬಿದ್ದು, ಬೇರೆ ಪಕ್ಷಗಳನ್ನ ಅವಲಂಬಿತನಾಗಿ ಮುಖ್ಯಮಂತ್ರಿ ಆದವನು. ನಂದೇ ಆದಂತೆ ಇದು ಒಂದೇ ನಿಮಿಷ ನಾನು ಹೇಳಿರೋದು ಏನು, ಮೊನ್ನೆ 120 ಸ್ಥಾನವನ್ನು ಕೊಟ್ಟು 5 ವರ್ಷದ ಸಂಪೂರ್ಣ ಸರ್ಕಾರ ಕೊಟ್ಟರೆ ಒಂದು ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನು ತರ್ತೀನಿ ಅಂತ ಹೇಳಿದ್ದೇನೆ. ಕ್ರಾಂತಿಕಾರಿ ಬದಲಾವಣೆ ಅಂದರೆ ಯಾವುದೋ ಗನ್ ಕೊಟ್ಟು ಕ್ರಾಂತಿಕಾರಿ ಮಾಡೋದಲ್ಲ. ನಂದು 5 ಕಾರ್ಯಕ್ರಮ ಏನು ಹೇಳಿದ್ದೇನೆ, 5 ಕಾರ್ಯಕ್ರಮಗಳು, ಒಂದು ಆರೋಗ್ಯ, ಒಂದು ಶಿಕ್ಷಣ, ಒಂದು ರೈತನ ಬದುಕು, ಸಾಲ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಒಂದು ವಸತಿ, ಯುವಕರಿಗೆ ಉದ್ಯೋಗ. ಈ 5 ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ಒಂದು ಕ್ರಾಂತಿಕಾರಿ ಬದಲಾವಣೆ ತರಬೇಕಿದ್ರಲ್ಲಿ ಅಂದರೆ ಸ್ವತಂತ್ರವಾದ ಸರ್ಕಾರ ಕೊಡಿ ಅಂತ ಹೇಳಿರೋದು. ಇವರು ಎಲ್ಲರೂ ಅವರಿಗೆ ಇರೋದು, ಇನ್ನು ನಮ್ಗೆ ಯಾರಿಗೂ ಇಲ್ಲ ಪಾಪ, ಅವರೊಬ್ಬರಿಗೆ ಇರೋದು ಬಿಡಿ. ಅವ್ರ ಬಗ್ಗೆ ನನಗೂ ಅವ್ರಿಗೂ ಯಾತಕ್ಕೆ ಚರ್ಚೆ.